ನಮಸ್ಕಾರ ವೀಕ್ಷಕರೇ, ಎಂಎಂ ಭಾರತ್ ಟಿವಿಗೆ ಸ್ವಾಗತ, ಸುಸ್ವಾಗತ. ರಕ್ತನಾಳ ಕಂಪ್ರೆಸ್ ಆಗೋದನ್ನ ಬೈಪಾಸ್ ಮಾಡ್ಕೊಳ್ಳೋಣ, ಮಿಡ್ ಕ್ಯಾಪ್ ಅಲ್ಲಿ ಅಥವಾ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಲ್ಲಿ, ಅದ್ರ ಜೊತೆ ಟಾವಿ ಟ್ರೈ ಮಾಡೋಣ. ಟಾವಿನೂ ಕಷ್ಟ ಆಗ್ಬೋದು, ಫೇಲ್ ಆಗ್ಬೋದು, ಫೇಲ್ ಆದರೆ ಬೇರೆ ಆಪ್ಷನ್ನೇ ಇಲ್ಲ ಅಂತ. ಸೊ ಬಟ್ ಪೇಷಂಟ್ ವರ್ಸನ್ ಆಗ್ತಾನೇ ಇದ್ದಿದ್ದರಿಂದ ಅವ್ರ ಮಗ ತುಂಬಾ ಇದು ಮಾಡ್ಕೊಂಡಿದ್ದ, ಅವ್ರ ಮಗ ಮತ್ತು ಮಗಳು ತುಂಬಾ ಪಾಪ ಡೆಸ್ಪರೇಟ್ ಆಗಿ ಇದ್ದರು. ಏನೋ ಮಾಡಿ ಡಾಕ್ಟರ್ ಅಂದರೆ ವಿ ಥಾಟ್ ಟಾವಿ ಒಂದು ಟ್ರೈ ಮಾಡೋಣ. ಸೊ ತುಂಬ ಪ್ಲ್ಯಾನ್ ಮಾಡಿ ನಮ್ಮಲ್ಲಿರೋ ಎಲ್ಲ ಅತ್ಯುನ್ನತವಾದ ಇದನ್ನೆಲ್ಲ ಇಮೇಜಿಂಗ್ ಸರ್ವಿಸಸ್ ಎಲ್ಲ ಯೂಸ್ ಮಾಡಿ ಕೆಲವೊಂದು ಕಂಟಿಂಜೆನ್ಸಿ ಪ್ಲ್ಯಾನ್ ಬಂದರು. ಅವ್ರು ಸರ್ಜರಿ ಮಾಡೋದೇ ಸಹ ಈವನ್ ಮಿನಿಮಲ್ ಬೈಪಾಸ್ ಮಾಡೋಕ್ಕೆ ಮುಂಚೆನೇ ಅವ್ರು ಅರೆಸ್ಟ್ ಆದ್ರಿಂದ ಇಮಿಡಿಯೇಟ್ಲಿ ಟಾವಿಂಗ್ ತಗೋಬೇಕಾಯಿತು. ಸಿ ಟಿಯಲ್ಲಿ ಅದೆಲ್ಲ ಕರೆಕ್ಟಾಗಿ ನೋಡ್ಕೊಂಡಿದ್ದರಿಂದ ನಮ್ಮದೇ ಇನೋವೇಟಿವ್ ಟೆಕ್ನಿಕಲ್ಲಿ ಆ ಟಿಲ್ಟೆಡ್ ವ್ಯಾಲ್ನ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಂಡು ಟಾವಿಂಗ್ ಮಾಡಿದ್ವಿ. ಟಾವಿ ಸಕ್ಸಸ್ಫುಲ್ಲಾಗೂ ಆಯಿತು, ಆರ್ಟರಿ ಕಂಪ್ರೆಸ್ಸೂ ಆಗಿಲ್ಲ, ಅವ್ರಿಗೆ ಇನ್ನೊಂದು ಸಲ ಸರ್ಜರಿ ಏನೂ ಬೇಕಾಗಲಿಲ್ಲ. ಅದಾದಮೇಲೆ ನಾಲ್ಕೈದು ದಿವಸದಲ್ಲಿ ಬಿ ಪಿ ಎಲ್ಲ ಸರಿ ಹೋಯಿತು, ಒಂದೊಂದೇ ಆರ್ಗನ್ ಇಂಪ್ರೂವ್ ಆಯಿತು. ಟೆಂತ್ ಡೇ ನಾವು ಡಿಸ್ಚಾರ್ಜ್ ಮಾಡಿದ್ವಿ, ಲಿವರ್ 20 ಡೇಸ್ ತಗೋಗಿತ್ತು ಇಂಪ್ರೂವ್ ಆಗಬೇಕು. ಸೊ 20-21 ಡೇ ಆದಮೇಲೆ ಆರಾಮಾಗಾದರು. ಸೊ ಐ ಥಿಂಕ್ ಒನ್ ತಿಂಗ್ಳು ಆದಮೇಲೆ ಅದನ್ನು ವೀಡಿಯೋ ಕಳಿಸ್ಕೊಂಡಿದ್ರು ರಾಜೇಶ್ವರ, ಅವಾಗಲೇ ನೀವು ನೋಡಿದ್ರಿ ಅನ್ಸುತ್ತೆ ಆ ವೀಡಿಯೋನ. ಶಿ ಇಸ್ ಡೂಯಿಂಗ್ ವೆಲ್. ಸೊ ಅವ್ರ ಜೊತೆ ಮಾತಾಡಿ. ತಪಸ್ವಿ ಜಿ ಅವರ ಅಶ್ವಗಂಧ ಜ್ಯೂಸ್ ಪ್ರಕೃತಿ ದತ್ತ ಶುದ್ಧ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ 100% ಆಯುರ್ವೇದಿಕ್ ಔಷಧಿ. ಅಶ್ವಗಂಧ ಜ್ಯೂಸ್ ಬಳಸುವುದರಿಂದ ನಿಮ್ಮ ರಕ್ತ ಶುದ್ಧಿಗೊಳ್ಳುತ್ತದೆ, ನಿಮ್ಮ ಸ್ನಾಯುಗಳು ಬಲಗೊಳ್ಳುತ್ತದೆ, ಸ್ಕಿನ್ ಅಲರ್ಜಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಬ್ಲಡ್ ಪ್ರೆಷರ್ ಕಡಿಮೆಯಾಗಿ ನಿಮ್ಮ ಮೆಮೊರಿ ಪವರ್ ಮತ್ತು ಡೈಜೆಷನ್ ಪವರ್ ಉತ್ತಮಗೊಳ್ಳುತ್ತದೆ. ಉಲ್ಲಾಸಭರಿತ ಜೀವನಕ್ಕಾಗಿ ರೋಗ ನಿರೋಧಕ ಶಕ್ತಿ ಉಳ್ಳ ಆಯುರ್ವೇದಿಕ್ ಔಷಧಿ ತಪಸ್ವಿ ಜಿ ಅವರ ಅಶ್ವಗಂಧ ಜ್ಯೂಸ್. ಆಗ ಸರ್ಜನ್ ಸರ್ಜರಿ ಮಾಡೋಕ್ಕೆ ಹೋದಾಗ ಅವ್ರಿಗೆ ಕಾಣಿಸಿದ್ದು ಏನು ಅಂದರೆ ತುಂಬಾ ಕ್ಯಾಲ್ಷಿಯಂ ಡೆಪಾಸಿಟ್ ಇದೆ ಆ್ಯಂಡ್ ಅಯೋಟಾ ಅಂತೀವಿ ಹಾರ್ಟ್ನ ಮೇಜರ್ ರಕ್ತನಾಳ, ಅದು ಫುಲ್ ಟ್ವಿಸ್ಟೆಡ್ ಆ್ಯಂಡ್ ಟಾರ್ಚರ್ಸ್ ಆಗೋಗಿತ್ತು ಅಂತ. ಸೊ ಸರ್ಜರಿನೇ ಪೂರ್ತಿ ಸರಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲಿಲ್ಲ, ಕಷ್ಟಪಟ್ಟು ಈಗ ಒಂದು ವ್ಯಾಲ್ವ್ ಕೊಡಿಸಿದ್ರು, ಆ ವ್ಯಾಲ್ವನ್ನು ಸ್ವಲ್ಪ ಸೊಟ್ಟಕ್ಕೆ ತೋರಿಸಿ ಬರಬೇಕಾಯಿತು. ಅದಾದಮೇಲೆ ಪೇಷಂಟು ಅವಾಗಲೂ 2 ವೀಕ್ಸ್ ಐ ಸಿ ಯಲ್ಲಿದ್ದರು, ಅದಾದಮೇಲೆ ನಿಧಾನಕ್ಕೆ ಇಂಪ್ರೂವ್ ಆದರು. ಈಗ 10 ವರ್ಷ ಆದಮೇಲೆ 2023 ಮತ್ತೆ ಅದೇ ಥರ ಸಿಂಪ್ಟಮ್ಸು, ಮತ್ತೆ ಇದು ಬಂದಾಗ ಮತ್ತೆ ಅದೇ ಹಾಸ್ಪಿಟ್ಲಿಗೆ ಹೋದಾಗ ಇದು ಕಾಂಪ್ಲೆಕ್ಸ್ ಅನಾಟಮಿ ಇದ್ದಿದ್ದರಿಂದ ಮತ್ತೆ ಸರ್ಜರಿ ಮಾಡೋಕ್ಕಾಗಲ್ಲ ಅಂತ. ಸೊ ಬೇರೆ ಟಾವಿ ಆಪ್ಷನ್ ಟ್ರೈ ಮಾಡೋಣ ಅಂತ ಅದನ್ನು ಟ್ರೈ ಮಾಡಿದಾಗ ಕಾಂಪ್ಲೆಕ್ಸ್ ಅನಾಟಮಿ ಇದ್ದಿದ್ದರಿಂದ ತುಂಬಾ ರಿಸ್ಕು, ಇದು ಮಾಡೋಕ್ಕಾಗಲ್ಲ ಅಂತ. ಸೊ ಬೇರೆ ಮತ್ತಷ್ಟು ಹಾಸ್ಪಿಟಲ್ಗೆ ಹೋದಾಗಲೂ ಅದೇ ಉತ್ತರ. ನಮ್ಮಲ್ಲಿ ಬರೋಷ್ಟರಲ್ಲಿ ಪೇಷಂಟ್ ಆಲ್ರೆಡಿ ಫುಲ್ ಹಾರ್ಟ್ ಫೇಲ್ಯೂರಲ್ಲಿದ್ದರು. ಸೊ ಕಾಲು ಮುಖ ಎಲ್ಲ ಊದ್ಕೊಂಡು ಕೂತ್ಕೊಂಡಿತ್ತು, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ಓವರ್ ದ ಟೈಮ್ ನಾವೇನು ಮಾಡಿದ್ವಿ ಅಂದರೆ ನಾವು ಬೇರೆ ಎಲ್ಲ ವ್ಯಾಲ್ಯೂ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾ ಇದ್ವಿ. ಅಕ್ರಾಸ್ ದ ವರ್ಲ್ಡ್ ಮಾತಾಡಿದಾಗ್ಲೂ ಎಲ್ಲರೂ ಹೇಳಿದ್ರು ತುಂಬಾ ಅಬ್ನಾರ್ಮಲ್. ಹಾಯ್ ನಮಸ್ತೆ, ನನ್ನ ಡಾಕ್ಟರ್ ಶಿವಾಟ್ಸಾರ್. ನಮ್ಮ ತಾಯಿಯವರು ಮುಖ್ಯವಾಗಿ ನಾವು ವಿಚಾರ ಏನು ತಿಳಿಸ್ಬೇಕು ಅಂತ ಹೇಳಿದ್ರೆ, ಈ ಒಂದು ಡಾಕ್ಟರ್ ಅದನ್ನು ಸಕ್ಸಸ್ ಮಾಡಿಕೊಟ್ಟಿದೆ. ಎಲ್ಲದಕ್ಕಿಂತ ಸಕ್ಸಸ್ ಏನಂತ ಹೇಳಿದ್ರೆ ನಮ್ಮ ಸ್ನೇಹಿತರು ರಾಧೇಶ್ಯಾಮ್ ಅಂತ ಹೇಳ್ಬಿಟ್ಟು ಅವ್ರ ಸಹಕಾರದಿಂದಲೇ ನಮ್ಮ ತಾಯಿನ ನಮ್ಮ ತಾಯಿ ಜೀವನ ಉಳಿಸ್ಕೊಳ್ಳೋದಕ್ಕಾಯಿತು ಸಮಯದಲ್ಲಿ. ಬಿಕಾಸ್ ಮನಿ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅವತ್ತು. ಬಟ್ ನೀವು ಡಾಕ್ಟ್ರದು ಅವರೊಂದು ಇದರಿಂದನೇ ನಮ್ಗೆ ಕೆಲಸ ಆಗಿರೋದು. ಮುಖ್ಯವಾಗಿ ನಾವು ಥ್ಯಾಂಕ್ಸ್ ಡಾಕ್ಟ್ರಿಗೆ ಪ್ಲಸ್ ಅವ್ರಿಗಿಬ್ರಿಗೂ ತಿಳಿಸೋದು ನಮ್ಮ ಕರ್ತವ್ಯ. ಆಮೇಲೆ ಎಲ್ಲದಕ್ಕಿಂತ ದೊಡ್ಡದಾಗಿ ಅಂದರೆ ನಮ್ಮ ತಾಯಿನ ತಿರ್ಗಾ ದೇವ್ರು ಉಳಿಸ್ಕೊಟ್ಟಿದ್ದಾರೆ, ಸಂತೋಷದ ವಿಚಾರ. ಗಾಡ್ ಗಿಫ್ಟ್ ಅಷ್ಟೇ, ಗಾಡ್ ಗಿಫ್ಟ್, ಗಾಡ್ ಗಿಫ್ಟ್ ಆಗಿದೆ. ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ರು, ಪುಣ್ಯ ಅವ್ರನ್ನ ಕಾಪಾಡಿದೆ. ಅದೇ ಅವ್ರ ಒಳ್ಳೆ ಕೆಲಸಕ್ಕಿಂತ ದೇವರು ಒಳ್ಳೆ ಅನುಕೂಲ ಮಾಡಿದ್ದಾರೆ. ಸರ್ ನಾನು ನಿಮ್ಮ ಮಾತಾಡ್ತೀನಿ. ತುಂಬ ಸಫರ್ ಆದೆ, ತುಂಬ ಪೇನು ಎಲ್ಲ ಎಲ್ಲ ಸುಮಾರು ಹಾಸ್ಪಿಟ್ಲಿಗೆ ಹೋದೆ. ಎಲ್ಲರೂ ಆಗಲ್ಲ ಮಳೆಗೆ ಆಗಲ್ಲ ಅಂತ ಹೇಳ್ಬಿಟ್ರು. ನನಗಂತೂ ಏನು ಮಾಡೋದು ಅಂತ ಗೊತ್ತಿಲ್ಲ. ಮಣಿಪಾಲ್ ಹೋದೆ, ಆಮೇಲೆ ಜಯದೇವ ಹೋದೆ, ಎಲ್ಲೂ ಆಗೋದಿಲ್ಲ. ಸುಮಾರು ಹಾಸ್ಪಿಟ್ಲಿಗೆ ಎಲ್ಲ ಮಾಡೋದು ಎಲ್ಲೂ ಆಗೋದಿಲ್ಲ. ಲಾಸ್ಟ್ ನಮ್ಮ ಮಗನ ಫ್ರೆಂಡ್ ಜಯದೇವ ಇದಕ್ಕೆ ಕೋಟಿಸಿ ವಿವೇಕ್ ಜೋಗಿ ಡಾಕ್ಟ್ರ್ ಇದ್ದಾರೆ ಅಂತ ಹೇಳಿದ್ರು. ಸರ್ ಅದು ಹೋಗಿ ಡಾಕ್ಟ್ರ್ ಹತ್ರ ಕೂಡ ಮಾತಾಡಿದ್ವಿ, ಅವರು ಸ್ವಲ್ಪ ಕಂಡೀಷನ್ ಬೇಡ ಅಂತ ಮಾಡಿದ್ರು, ರಿಸ್ಕ್ ಇಲ್ಲ ಅಂತ. ಆ ಟೈಮಲ್ಲಿ ಶ್ರೀನಿವಾಸ್ ಪ್ರಸಾದ್ ಡಾಕ್ಟ್ರ್ ಅವರೇ ಹೇಳಿದ್ರು ಟ್ರೈ ಮಾಡ್ತಾರೆ ನಿಮಗೆ ಆಪ್ರೇಷನ್ ಅಂತ. ಬಟ್ ಅವ್ರು ಮಾಡಿದ್ರು, ಸಕ್ಸಸ್ಫುಲ್ ಆಯಿತು. ನಾನು ಅಸಲು ಬದುಕ್ತೀನ ನನಗೆ ಗ್ಯಾರಂಟಿ ಇರಲಿಲ್ಲ. ಡಾಕ್ಟರ್ ಮಾಡಿಸ್ಬೇಕು
ಇವಾಗ ಹೆಂಗಿದೆ ಮೇಡಮ್ ಪರವಾಗಿಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗಿ ಸೇರುತ್ತಾ ಇವಾಗೆಲ್ಲ ಚೆನ್ನಾಗಿ ಆರಾಮಾಗಿದೆ ಅದೇ ಅದೇ ಗಾಡ್ ಗಿಫ್ಟ್ ಅಷ್ಟೇ ಅದೇ ಅದೇ ಮೇನ್ ಡಾಕ್ಟ್ರೇ ಡಾಕ್ಟ್ರೇ ಇಂಪಾರ್ಟೆಂಟ್ ಅದೇ ಅದು ಅದು ಇಂಪಾರ್ಟೆಂಟ್ ಅಷ್ಟು ಸಪೋರ್ಟ್ ಮಾಡಿದಾರಲ್ಲ ಸರ್ ಅದು ಮೇನ್ ಇಂಪಾರ್ಟೆಂಟ್ ಹ್ಞೂ ತಿರ್ಸೋಕ್ಕಾಗಲ್ಲ ಅದು ಅದೆಲ್ಲ ಗಾಡ್ ಗಿಫ್ಟ್ ಅಷ್ಟೇ ನಿಜವಾಗ್ಲೂ ಅಂಥವ್ರೆಲ್ಲ ಸಿಗ್ಬೇಕಾದ್ರೆ ಸುಮ್ಮನೆ ಅಲ್ಲ ಹ್ಞೂ